ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಭೇಶ್ವರ, ಜೈ ಮಹಾವತಾರ್ ಬಾಬಾ. ಆರಾಮಾಗಿದ್ದೀರಾ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಅದೇ ಆರೋಗ್ಯದ ಸಮಸ್ಯೆ. ಯಾವ ರೀತಿ ಆರೋಗ್ಯದ ಸಮಸ್ಯೆ, ಅದಕ್ಕೇನು ದಾನ ಮಾಡಬೇಕು? ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿನ ಲೈಕ್ ಮಾಡಿ, ಜೈ ಶ್ರೀನಿವಾಸನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನ್ನ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಒತ್ತಿ. ಸೊ ಭಾಳಷ್ಟು ಜನಕ್ಕೆ ಈ ಅಬ್ಡಮನ್ ಪ್ರಾಬ್ಲಮ್ ಅಂತೀವಿ. ಅಬ್ಡಮನ್ ಪ್ರಾಬ್ಲಮ್ ಅಂದರೆ ಮರ್ಮಾಂಗಗಳ ತೊಂದರೆಗಳು, ಅದು ಏನೇನೋ ತೊಂದರೆಗಳಿರ್ತವ್ರಿ. ಹೆಣ್ಣು ಮಕ್ಕಳಿಗೆ ಅದೇನೋ ಪಿ ಸಿ ಒ ಡಿ ಪ್ರಾಬ್ಲಮ್ ಅಂತಾರೆ, ಗಂಡು ಮಕ್ಕಳಿಗೆ ಇನ್ನೊಂಥರ ಪ್ರಾಬ್ಲಮ್ ಅಂತಾರೆ, ಪೋಸ್ಟ್ರೇಟ್ಸ್ ಅಂತಾರೆ, ಏನೋ ಯೂರಿನರಿ ಇನ್ಫೆಕ್ಷನ್ಸ್ ಅಂತಾರೆ, ಏನೇನೋ ತೊಂದರೆಗಳು. ಕೆಲವರಿಗೆ ಮಕ್ಕಳಾಗಿಲ್ಲ, ಅದಕ್ಕೇನೋ ಅಂಡಾಣು ಕೊರತೆ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ವೀರ್ಯಾಣು ಕೊರತೆ ಅಂತ ಗಂಡು ಮಕ್ಕಳಿಗೆ ಹೇಳ್ತಾರೆ. ಇದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಪರಿಹಾರ ಏನು ಅಂದರೆ, ಗಂಡು ಮಕ್ಕಳಿಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂತಂದರೆ, ಇವರು ನಾಲ್ಕು ಬಾಳೆಕಾಯಿ ಅಂದರೆ 12 ಬಾಳೆಕಾಯಿ, 4 × 3 = 12, 4 × 4 ಬಾಳೆಕಾಯಿನ 3 ಅಂಗಡಿಗಳಲ್ಲಿ ತಗೊಳ್ತಕ್ಕಂಥದ್ದು, ಇಲ್ಲಾಂದರೆ 3 ಸ್ಥಳಗಳಲ್ಲಿ ಅದನ್ನು ತಗೊಂಡು 12 ಬಾಳೆಕಾಯಿನ ತಗೊಂಡು ಗುರುವಾರದ ದಿನ ಒಂದು ಅನಾಥ ಮಕ್ಕಳ ಆಶ್ರಮ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಇದನ್ನು ಕೊಟ್ಟು ಬರ್ತಕ್ಕಂಥದ್ದು ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ. ಈ ದಾನವನ್ನು ಕೊಡುವಾಗ ಒಂದು ಫೀಲ್ ಅಂತೂ ಇರಬೇಕು ನಿಮಗೆ, ಅರ್ಥ ಆಯ್ತಾ? ಇದು ಸರಿ ಹೋದಂಗೆ ಫೀಲ್ ಮಾಡಬೇಕು. 3 ವಾರ ಕೂಡ ಕೇಳಿದ್ದೀನಿ, ಇಲ್ವಾ ನೀವು ಎಷ್ಟು ವಾರ ಬೇಕೋ ನಿಮ್ಗೆ ಕೊಡ್ತಾ ಬನ್ನಿ, ಗುರುವಾರಗಳಲ್ಲಿ ಗಂಡು ಮಕ್ಕಳು ಕೊಟ್ಟು ಬರ್ತದ್ದು ಉತ್ತಮ. 3 ವಾರ ಫಸ್ಟ್ ಕಂಟಿನ್ಯೂಸ್ ಆಗಿ ಕೊಟ್ಟರು ಸಂತೋಷ, ಇಲ್ಲಾಂದರೆ ಸ್ವಲ್ಪ ದಿನ ಬಿಟ್ಟು 1 ವಾರ ಕೊಟ್ವಿ, ಆಮೇಲೆ 1 ವಾರ ಕೊಡೋಕ್ಕೆಲ್ಲ ಮತ್ತೆ 1 ವಾರ ಕೊಟ್ವಿ, ನಡೆಯುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ಆ ಥರ ಆಯಿತು ಅಂತ ಇಟ್ಕೊಳ್ಳಿ, ಅವರು 5 ಬಾಳೆಕಾಯಿ ಒಂದು ಸ್ಥಳದಲ್ಲಿ, ಇನ್ನೊಂದು 5 ಬಾಳೆಕಾಯಿ ಇನ್ನೊಂದು ಸ್ಥಳದಲ್ಲಿ, ಇನ್ನೂ 5 ಬಾಳೆಕಾಯಿ ಇನ್ನೊಂದು ಸ್ಥಳ, 5 × 3 = 15 ಬಾಳೆಕಾಯಿನ ಶುಕ್ರವಾರ ದಿನ ತಗೊಂಡು ಹೋಗಿ ಅನಾಥ ಮಕ್ಕಳು ವೃದ್ಧರು ಇರತಕ್ಕಂಥ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಕ್ಕೆ ಬಾಳೆಕಾಯಿನ ಕೊಟ್ಟು ಬರತಕ್ಕಂಥದ್ದು ಒಳ್ಳೆ ಪರಿಹಾರವಾಗುತ್ತೆ. ಸೊ ಹೇಳ್ತಕ್ಕಂಥ ಒಂದೊಂದು ವಸ್ತುಗೂ ಒಂದೊಂದು ಶಕ್ತಿ ಇದೆ, ಒಂದೊಂದು ಕಾಯಿಗಳಿಗೂ ಒಂದು ಶಕ್ತಿ ಇದೆ, ಅದು ಆಮೇಲೆ ಬಣ್ಣಿಸ್ತೀನಿ. ಯಾಕೆಂದರೆ ಇವತ್ತು ಪೇಷನ್ಸ್ ಭಾಳ ಕಮ್ಮಿ, ನಾನು ಅದ್ರ ಬಗ್ಗೆ ಎಲ್ಲ ವಿಶೇಷತೆ ಕೊಟ್ಟು ಹೇಳ್ಬೋದು. ವಿಡಿಯೋ ಲೆಂಗ್ತ್ ಆಗೋದ್ರಿಂದ ನೋಡೋದಕ್ಕೂ ನಿಮಗೆ ಕಷ್ಟ, ಅದರಿಂದ ನಾನು 5 ನಿಮಿಷ ಇಲ್ಲ 6 ನಿಮಿಷದ ಮೇಲೆ ಯಾವ ವಿಡಿಯೋ ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. 5 ನಿಮಿಷದಲ್ಲಿ ಈ ರೀತಿ ಅತ್ಯದ್ಭುತವಾದಂಥ ಒಂದು ಫಲಿತಾಂಶ ಕೊಡ್ತಕ್ಕ ಈ ಪರಿಹಾರವನ್ನು ತಪ್ಪದೇ ತಾವೆಲ್ಲರೂ ಮಾಡಿ ತಮ್ಮೆಲ್ರಿಗೂ ಆರೋಗ್ಯ ಲಭಿಸಲಿ ಈ ವಿಶೇಷ ದಾನದ ಮೂಲಕ ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಯಿತು. ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತಿದ್ವಿ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಬಂತು, ಸರ್ವೇ ಜನ ಸುಖಿನೋ ಬಂತು, ವಸುದೈವ ಕುಟುಂಬಕಂ.